ಈ ಪ್ರತಿಭಟನೆಯ ಉದ್ದೇಶ ಏನಪ್ಪಾ ಅಂತಂದ್ರೆ, ನಿನ್ನೆ ನನ್ನ ಸಹೋದರನ ಮನೆಯವರ ಒಂದು ಡೆಲಿವರಿ ಅಂತೇಳಿ ನಾವು ಇಲ್ಲಿ ಇಂಡಿಯಾ ಖಾಸಗಿ ಆಸ್ಪತ್ರೆ ಆದಂಥ ಆಸ್ಪತ್ರೆ ತೋರಿಸ್ರಿ, ಇದಕ್ಕೆ ಇಂಡಿಯಾ ಖಾಸಗಿ ಆಸ್ಪತ್ರೆ ಆದಂಥ ಗಜಘೋಷ ಆಸ್ಪತ್ರೆಯಲ್ಲಿ ನಾವು ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ನಾವು ಇಲ್ಲಿ ತಂದಿದ್ದೇವೆ. 12 ಗಂಟೆಗೆ ಅಡ್ಮಿಟ್ ಮಾಡಿಕೊಂಡಂಥ ಮೇಡಮ್ ಅವರು, ಏನಿಲ್ಲ ನಾರ್ಮಲ್ ಐತಿ, ಮತ್ತು ಸಿಜರಿನ್ ಮಾಡ್ಬೋದು ಅನ್ಕೊ ಒಂದು ಸ್ವಲ್ಪ ಟೈಮ್ ಐತಿ, ಇರಲಿ ಇಲ್ಲ ನನ್ನ ಬಳಿ ಅಡ್ಮಿಟ್ ಮಾಡ್ಕೋತೀನಿ ಅಂತೇಳಿ ಅಡ್ಮಿಟ್ ಮಾಡಿಕೊಂಡ್ರು. ಅಡ್ಮಿಟ್ ಮಾಡಿಕೊಂಡಾಗ ಸಂಜೆ 4-5 ಗಂಟೆಗೆ ಒಂದು ಸ್ವಲ್ಪ ಜ್ವರ ಬಂದಂಗೆ ಆಯಿತು. ಜ್ವರ ಬಂದಕ್ಕರೆ ಮೇಡಮ್ ಅವರ ಜ್ವರ ಬರಲತ್ತವ ನೋಡ್ರಿ, ಮತ್ತು ಜ್ವರ ಇದು ಮಾಡಿ ಕಂಟ್ರೋಲ್ ಮಾಡೋಂಥದ್ದು, ಮತ್ತು ನಾವು ಸಿಜರಿನೇ ಅಂತೇಳಿ ಬಂದಿದ್ದೇವೆ ಇಲ್ಲಿ, ಸಿಜರಿನೇ ಮಾಡಿಬಿಡ್ರಿ ಅಂತ ಹೇಳಿದೆವು ನಾವು. ಅವಾಗ ಮೇಡಮ್ ಅವ್ರಿಗೆ ಸ್ವಲ್ಪ ಜ್ವರ ಅದಾವ, ಒಂದು ತಾಸು ವೇಟ್ ಮಾಡಿರಿ ಅಂದರು. ನಾವು ಮತ್ತೆ 9 ಗಂಟೆ ತನಕ ವೇಟ್ ಮಾಡಿದೆವು. 9 ಗಂಟೆಗೂ ಮತ್ತು ಮೇಡಮ್ ಅವರ ಮತ್ತು ನೋಡ್ರಿ ಗರ್ಭಿಣಿ ಅದಾಳ, ಮತ್ತು ಅವ್ರದ್ದು ಬೇರೆ ಬೇರೆ ಅವಸ್ಥೆಗಳದು ಪ್ರೆಗ್ನೆಂಟ್ ಮಗು ಡೆಲಿವರಿ ಆಗುವಂಥ ಎಲ್ಲ ಲಕ್ಷಣಗಳು ಕಾಣತ್ತವ ಅಂತೇಳಿ ನಮ್ಮ ತಾಯಿ ಮತ್ತು ಎಲ್ಲರೂ ಬಿಡ್ಕೊಂಡ್ರು. ಬಿಡ್ಕೊಂಡಾಗ ಇಲ್ಲ ಅದು ಬೆಳಗ್ಗೆ ತನ ನೋಡಾಮು ಏನಾಗಲ್ಲ, ನಾ ಇರ್ತೀನಿ ಅಂತೇಳಿ ಕಿಶಿಂದ ಭರವಸೆ ಕೊಟ್ಟರು. ನೋಡ್ರಿ ಮೇಡಮ, ನಾವು ಮೊದಲೊಂದು ಹಿಂಗೆ ಕಳ್ಕೊಂಡಿದ್ದೇವೆ ನಿಮ್ಮ ದವಾಖಾನೆಗೆ, ನಿಮ್ಮಲ್ಲೇ ನಾವು ತೀರ್ಕೊಂಡೋಗೈತಿ, ಇದೇ ಮಗುನೇ, ಇದೇ ನನ್ನ ಸಹೋದರಂದೇ ಆಗೈತಿ, ಇದನ್ನು ಹಂಗೆ ಮಾಡಬೇಡ್ರಿ, ರೊಕ್ಕ ಎಷ್ಟು ಹೋದ್ರು ನಾ ಮಾಡ್ತೀನಿ, ಇಲ್ಲಾಂದ್ರೆ ಬೇರೆ ದವಾಖಾನೆಗೆ ಬರೆದು ಕೊಡ್ರಿ, ನೀವು ಬೇರೆ ದವಾಖಾನೆಗೆ ಬರೆದು ಕೊಡು ಅಂತ ಹೇಳಿದಕ್ಕೆ ಇಲ್ಲ ನೋಡಾಮು ಮುಂಜಾನೆ ತನ ನಾ ಮಾಡ್ತೀನಿ, ನಾರ್ಮಲ್ ಐತಿ, ಸಿಜರಿನ ಮಾಡಾಮ ಆದ್ರೆ ಮುಂಜಾನೆ ತನ ನೋಡಾಮು ಅಂತಂದ್ರು. ಮಧ್ಯಾಹ್ನ ಸಂಜೆ ರಾತ್ರಿ 2-3 ಗಂಟೆಗೆ ಸ್ವಲ್ಪ ನಮ್ಮ ಸಹೋದರನ ಮನೆಯವ್ರದ್ದು ಅವಸ್ಥೆ ನೋಡಿ ಕಿಶಿಂದ್ರೆ ಏನಾಗ್ಬಿಡ್ತಂದ್ರೆ ನಮಗೂ ಭಯ ಬಂದಂಗಾಯ್ತು. ನೋಡ್ರಿ ಮೇಡಮ್ ಅಂತ ಫೋನ್ ಹಚ್ಚಿದೆವು, ಫೋನ್ ಹಚ್ಚಿದ್ರು ಯಾವುದೇ ತರಹದ ಪ್ರತಿಕ್ರಿಯೆ ಕೊಡ್ಲಿಲ್ಲ. ಇಲ್ಲಿರುವಂತ ಸಿಬ್ಬಂದಿಗಳು ಸಹ ಏ ನಮ್ಮ ಮೇಡಮ್ ಅವ್ರು ಹೇಳಿದ್ರಷ್ಟೇ ನಾವು ಮಾಡ್ತೇವೆ, ಅಲ್ರಿ ನಿಮಗೆ ನಿಮ್ಮ ಹತ್ರ ನಿಮಗೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಮಗೆ ಅಡ್ಮಿಟ್ ಯಾಕೆ ಮಾಡ್ಕೊಂಡ್ರಿ, ಬೇಡ ಅಂದ್ರೆ ನಾವು 9 ಗಂಟೆಗೆ ನಾವು ಓದ್ತೇವೆ ಅಂದೇವು, ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡೇವು, ಬಿಡ್ರಿ ನಮಗೆ ಒಂದು ಇಂಜೆಕ್ಷನ್ ಮಾಡಿಬಿಡ್ರಿ ನಾವು ಬಿಜಾಪುರ ಹೋಗೋ ಅಂತ. ನಾವು ಖಾಸಗಿ ಆಸ್ಪತ್ರೆ ಒಳ್ಳೆ ಆಸ್ಪತ್ರೆ ಅಂತ ಬಂದಿದ್ದೇವು, ಎಷ್ಟು ಜನರದ್ದು ಇಲ್ಲಿ ನೀವು ಇಲ್ಲಿ ಅನ್ಯಾಯ ಮಾಡಿರಿ ಅಂತದ್ದು. 3 ಗಂಟೆಗೆ ನಾವು ಹೋಗೋ ಮುಂದೆ ಆ ವ್ಯವಸ್ಥೆ ಏನೇನಾಯ್ತಪ್ಪ ಅಂದ್ರೆ ಒಂದು ಇಂಜೆಕ್ಷನ್ ಮಾಡ್ಲಿಲ್ಲರಿ ಬಿಜಾಪುರ ಒಗಟ್ಟು ಕೆಳಗೆ ಬಂದು ನನಗೆ ಅಡ್ಮಿಟ್ ಮಾಡ್ಕೊಂಡಲ್ಲ, ಅಡ್ಮಿಟ್ ಮಾಡ್ಕೊಳ್ಳೋ ಮುಂದೆ ರೊಕ್ಕ ಅಡ್ವಾನ್ಸ್ ಕಟ್ರಿ ಅಂದಳ, ರೊಕ್ಕ ಕಟ್ಕೊಳಕ್ ಹೇಳ್ತಾಳ. ಕೆಳಗೆ ಬಂದು ನೋಡ್ಲಿಲ್ಲ, ಎಷ್ಟು ಫೋನ್ ಹಚ್ಚಿದ್ರು ಕೆಳಗೆ ಬಂದು ನೋಡ್ಲಿಲ್ಲ ಅಂದ್ರೆ ನೀವು ಅಡ್ಮಿಟ್ ಯಾಕೆ ಮಾಡ್ಕೊಂಡ್ರಿ, ಫೋನ್ ಡಿಸ್ಚಾರ್ಜ್ ಮಾಡ್ಯಾರ ಫೋನ್ದ. ಮತ್ತೆ ಒಳ್ಳೆ ತೆಳಗ್ ಬರ್ಲಾರ್ದೆ ಗರ್ಭಿಣಿಗೆ ವೀಲ್ ಚೇರ್ ಕೊಡ್ಬೇಕು, ಒಂದು ಆಂಬುಲೆನ್ಸ್ ಐತಿ, ಆಂಬುಲೆನ್ಸ್ ಕೇಳಿದ್ರೆ ಆಂಬುಲೆನ್ಸ್ ಇಲ್ಲ ಅಂತ ಹೇಳ್ತಾಳ. ಇವತ್ತು ಯಾರಿಗೋ ಒಬ್ಬನಿಗೆ ಎಲ್ಲ ಏನೋ ಆಲಾರ್ದೆ ನಮ್ಮ ಮೇಲೆ ಆಪಾದನೆ ಮಾಡಕ್ಕಲ್ಲಾಗ ಎರಡು ಮಿನಿಟ್ನಾಗ ಆಂಬುಲೆನ್ಸ್ ತರಿಸ್ತಾಳ. ಇದೆಲ್ಲ ಈಕಿಗೆ ಗೊತ್ತೈತಿ, ಇಷ್ಟೆಲ್ಲ ಅವ್ಯವಹಾರಗಳು ಇಲ್ಲಿ ಆದ್ರೂ ಸಹ ನಾವು ಕಣ್ಮುಚ್ಚಿ ಯಾಕೆ ಕೂತಿದ್ದೀವಿ, ಎಲ್ಲರಿಗೆ ನಿಮ್ಮ ಸಹೋದರಿಗೆ ಎಲ್ಲರಿಗೂ ಇದು ಕಾಲಲ್ಲಿ ಬಂದೇ ಬರ್ತೈತಿ. ನನಗೆ ಇವತ್ತು ನನ್ನ ಸಹೋದರ ಬಂದಿರ್ಬೋದು, ನಾಳೆ ನಿಮಗೂ ಬರ್ತೈತಿ. ಇವತ್ತು ನಮ್ಮ ಜೋಡಿ ಸಹಕರಿಸ್ಲಾತೀರಿ, ಅಕ್ಕಿಗೆ ದವಾಖಾನೆ ಬಂದಾಗವರೆಗೂ ನಾವು ಹೋರಾಟ ಬಿಡಲ್ಲ. ನಮಗೆ ಎಲ್ಲರೇ ರೊಕ್ಕಿಲೆ ಖರೀದಿ ಮಾಡ್ಲಕ್ಕೆ ನೋಡ್ಲಾತಿರ್ಬೇಕು, ರೊಕ್ಕಿಲೆ ನಿನಗೆ ಸುಡುತ್ತೇವು. ಇದು ಹೆಂಗೆ ಟೈರ್ ಸುಟ್ಟಿವಲ್ಲ ಹಂಗೆ ರೊಕ್ಕಿಲೆ ಸುಡ್ಲಕ್ಕೆ ರೆಡಿ ಇದ್ದೇವೆ ನಾವು. ನಮ್ಮೆಲ್ಲ ರೊಕ್ಕ ಕೇಳಬೇಡ, ನಿನಗೆ ನಿನ್ನ ಹೇಳಿದೆವು ಎಷ್ಟು ರೊಕ್ಕ ಹೋದ್ರು ನನ್ನ ಮಗ ನಮ್ಮ ತಮ್ಮಂದು ಉಡಿಗಿಳಿಬೇಕು ಉಳಿಬೇಕು ಅಂತೇಳಿ. ಇವತ್ತು ಅದೇ ಹೇಳ್ತೇವು, ಪೊಲೀಸ್ ಸಿಬ್ಬಂದಿಗೂ ಸಹಕರಿಸಿದ್ದೇವೆ ನಾವು. ಇವತ್ತು ಮಂಗಳವಾರದ ಸಾರ್ವಜನಿಕರಿಗೆ ಯಾವ ಬರುತ್ತೆ ಅಂದ್ರೆ ಅಂತೇಳಿ ಆಕ್ಚುಲಿ ಎಲ್ಲ ಸಾರ್ವಜನಿಕರಿಗೆ ಗೊತ್ತಾಗಬೇಕಿತ್ತಿದ್ದು ನಾವು ರೋಡ್ ಬಂದ್ ಮಾಡ್ಬೋದು ಅಂತೇಳಿ. ಆದರೂ ಸಾರ್ವಜನಿಕರ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಗೆ ಮರ್ಯಾದೆ ಕೊಟ್ಟು ಒಂದು ರೋಡ್ ಬ್ಲಾಕ್ ಮಾಡಿದ್ದೇವೆ ಅಷ್ಟೇ. ನಮ್ಮ ಹೋರಾಟ ಅವಳು ಜೈಲಿಗೆ ಹೋಗ್ಬೇಕು, ಈ ಆಸ್ಪತ್ರೆಗೆ ಬಂದಾಗಬೇಕು, ಉಳಿದ ಎಲ್ಲ ಸಾರ್ವಜನಿಕರಿಗೂ ಇದು ಒಳ್ಳೆ ಇದು ಆಗ್ಬೇಕು. ಯಾಕಪ್ಪ ಅಂದ್ರೆ ನನ್ನ ಮಗ ಈಗ ತೀರ್ಕೊಂಡಾಳ, ನಾ ಮಾಡಿ ಬಂದಿನಿ ಹೆಣದ ಜೊತೆನೇ ಕೂಡ್ಬೇಕಂತ ಉದ್ದೇಶ ಇತ್ತು. ಬೇಡ ಹಂಗೆ ಮಾಡಬಾರ್ದಂತೆ ಮೊದಲು ನನ್ನ ಮನೆ ಕಾರ್ಯಗಳು ಮುಗಿಸ್ಕೊಂಡು ಜಳಕಾನು ಯಾರು ಮಾಡಿಲ್ಲ ನಾವು, 200-300 ಜನ ಎಲ್ಲರೂ ಬಂದು ಇಲ್ಲಿ ಪ್ರತಿಭಟನೆ ಕೂತೇವು. ಇಡೀ ಇಂಡಿ ತಾಲೂಕಿನ ಎಲ್ಲ ಸಮಾಜದವರು ಎಲ್ಲ ಮುಖಂಡರು ಎಲ್ಲ ಸಂಘಟನೆಗಳ ಮುಖಂಡರು ಇವತ್ತು ನಮ್ಗೆ ಸಪೋರ್ಟ್ ಕೊಟ್ಟಿರಿ. ಈ ಒಂದು ಕಾರ್ಯ ನಿಮ್ಮ ಸಹೋದರಿಗೂ ಆಗ್ಲಾರ್ದಂಗೆ ನೋಡ್ಕೊಳ್ಳೋಮು, ಇದಕ್ಕೆ ದಂಡಿಗೆ ಹಚ್ಚೋಮು. ನಾವು ಮಾಡ್ಕೊಳ್ಳಲ್ಲ, ನಿಮಗೆ ಭರವಸೆ ಕೊಡ್ತೇವು, ಇಲ್ಲಿ ರೊಕ್ಕ ತೊಗೊಂಡು ಹಿಂದೆ ಸರ್ಕೊಳ್ಳಲ್ಲ, ಆಕಿನ ಮೇಲೆ ಕೇಸ್ ಆಗತ್ತಾನ ಬಿಡಲ್ಲ. ಅಷ್ಟೇ.
ಪೇಷಂಟ್ ಇರ್ತ ಇರೋದೆ ಒಂದೆರಡ್ ಪೇಷಂಟ್ ಇರ್ತಾವ ಸತ್ತೆ ಹೋಗಿರ್ತಾವ ನಮ್ಮ ಬಂದ ಮ್ಯಾಲಂತ ಒಳಗೆ ಹೊಡೆದಿನಿ ಎಲ್ಲ ಫಸ್ಟ್ ಏನೇ ತೊಗೊಂಡು ಟೈರ್ ಇದು ಮಾಡ್ಬಿಡ.